ಪ್ರಯಾಣಿಕರಲ್ಲೇನೋ ಇವರು ಮನವಿ ಮಾಡ್ಕೊಳ್ತಾರೆ ಆದ್ರೆ ಪ್ರಯಾಣಿಕರ ಪರಿಸ್ಥಿತಿಗಳು ಏನು ಅಂತ ಅವ್ರಿಗೆ ಗೊತ್ತಿರತ್ತೆ ಸೊ ಅವರ ಕಷ್ಟಗಳೇನು ಅಂತ ಅವ್ರಿಗೆ ಗೊತ್ತಿರುತ್ತೆ ಒಂದಷ್ಟು ಕಡೆಗಳಲ್ಲಂತೂ ಒಂದಷ್ಟು ಹಳ್ಳಿಗಳಲ್ಲಂತೂ ಈ ಸಾರಿಗೆ ಬಸ್ಗಳನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾರೆ ಅವರ ಜೀವನ ಸಾಗೋದೇ ಸಾರಿಗೆ ಬಸ್ಗಳ ಮುಖಾಂತರ ಅಂದ್ರೆ ಒಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೆರಳಬೇಕು ಅಂತಂದ್ರೆ ಈ ಬಸ್ಗಳನ್ನೇ ಅವಲಂಬಿಸಿರ್ತಾರೆ ಒಂದು ದಿನ ಅವ್ರಿಗೆ ಬಸ್ ಬರಲಿಲ್ಲ ಅಂತಂದ್ರೆ ತಮ್ಮ ಊರುಗಳಿಗೆ ಅಥವಾ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕಾಗೋದೇ ಇಲ್ಲ ಅವರ ಕೆಲಸಗಳಿಗೂ ಕೂಡ ರಜೆ ಹಾಕ್ಲಿಕ್ಕೆ ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎಷ್ಟೋ ಕಡೆಗಳಲ್ಲಿ ಇದೆ ಎಲ್ಲರೂ ಕೂಡ ಸ್ವಂತ ವಾಹನಗಳನ್ನೇ ಇಟ್ಕೊಂಡಿರೋರು ಇರೋದಿಲ್ಲ ಹಂಗಿದ್ರೆ ಇಷ್ಟು ಸಾವಿರ ಬಸ್ಗಳು ಸಂಚಾರವನ್ನ ಮಾಡೋದಕ್ಕಾಗ್ತಾನು ಇರಲಿಲ್ಲ ಸೊ ಇಂತಹ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರಿಗೆ ಅತಿ ದೊಡ್ಡ ಹೊಡೆತ ಬೀಳ್ತಾ ಇದೆ ಸೊ ಅಟ್ಲೀಸ್ಟ್ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಇವತ್ತಾದ್ರೂ ಈ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅಥವಾ ಇಲಾಖೆಯ ನೌಕರರ ಜೊತೆಗೆ ಮಾತುಕತೆ ನಡೆಸಿ ಸಂಧಾನವನ್ನ ಯಶಸ್ವಿ ಮಾಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗ್ತದೆ